ಇನ್ನು 4 ದಿನಗಳ ಕಾಲ ಇಡಿ ಕಸ್ಟಡಿಯಲ್ಲಿರ್ತಾರೆ ಡಿಕೆ ಶಿವಕುಮಾರ್. ಈ ಕುರಿತಂತೆ ಮಾತಾಡೋದಕ್ಕೆ ಮಾಜಿ ಸಂಸದರಾದಂತಹ ಎಲ್ ಆರ್ ಶಿವರಾಮೇಗೌಡ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಅಮ್ಮ. ಎಸ್, ಈ ಕುರಿತಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಾವೆಲ್ಲ ಇವತ್ತು ಏನು ನಮಗೆ ಡಿ ಕೆ ಶಿ ಅವರಿಗೆ ನಮ್ಮ ನಾಯಕರಿಗೆ ಬಿಡುಗಡೆ ಆಗುತ್ತೆ ಅಂತೇಳಿ ದೆಹಲಿಗೆ ಬಂದ್ವಿ. ನಮಗೆಲ್ಲರಿಗೂ ಇರ್ತಕ್ಕಂಥವ್ರಿಗೆಲ್ಲ ಎರಡು ಮನಸ್ಸಿತ್ತು. ಏನಾದರೂ ನ್ಯಾಯಾಲಯ ಮೇಲೆ ನಮಗೆ ನಂಬಿಕೆ ಇದೆ, ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇದೆ. ಆದರೆ ಈ ರಾಜಕೀಯದ ಒತ್ತಡದಲ್ಲಿ ಇವರು ಕೊಡಿಸ್ತಾರಾ ಇಲ್ವಾ ಅಂತಕ್ಕಂಥ ಇ ಡಿ ಅವರು ಒತ್ತಡ ನಮಗೆ ಹೆಂಗಿದೆ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರಲೇ ಡೌಟ್ ಇತ್ತು, 50-50 ಇತ್ತು. ಆದರೂ ಸಹಿತ ಇ ಡಿ ಅವರು ಇವತ್ತು ಈ ವಿಚಾರದಲ್ಲಿ ಗೆದ್ದಿದ್ದಾರೆ. ಇವತ್ತು ಇನ್ನೂ 4 ದಿವಸಗಳ ಕಾಲ ಇ ಡಿ ಕಸ್ಟಡಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆಯೇ ಹೊರತು ಇನ್ನೇನು ಅಲ್ಲ ಅಂತಕ್ಕಂಥ ನಮಗೆ ನಾನು ಹೇಳಿದೆ ಆಗಲಿ ನಿಮಗೆ. ಅವರೇನಾದರೂ ರಾಜಕೀಯದ ಒತ್ತಡ ಇದ್ದರೆ ನಮಗೆ ಬೇಲ್ ಸಿಗಲ್ಲ. ಇವತ್ತು ರಾಜಕೀಯದ ಒತ್ತಡ ಇಲ್ಲ ಅಂತ ಅಂದ್ರೆ ನಮಗೆ ಬೇಲ್ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ಇವತ್ತು ಅಭಿಷೇಕ್ ಸಿಂಘ್ವಿ ಅವರು ವಾದದಲ್ಲಿ ಹೇಳಿದ್ರು, ನೋಡಿ ಕೇಳಿ, ಇ ಡಿ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಯಾರು ಈ ಇಲಾಖೆನ ಇ ಡಿ ಇಲಾಖೆನ ಹೊಂದಿದ್ದಾರೆ ಅವರೇನೆ ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ತೊಂದರೆ ಕೊಡಬೇಕು ಅಂತಕ್ಕಂಥ ಕಾರಣದಿಂದ ಈ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪೇನಿಲ್ಲ. ಎಸ್, ಮುಂದೇನಾಗ್ಬೋದು ಅಂತ ಅನ್ಸುತ್ತೆ? ಯಾಕಂದ್ರೆ 4 ದಿನ ಕಸ್ಟಡಿ, ಅದಾದ್ಮೇಲೆ ಈಗ ಜಾಮೀನು ಅರ್ಜಿ ವಿಚಾರಣೆ, ಸೊ ಆಗ್ಲಾದ್ರೂ ಜಾಮೀನು ಸಿಗ್ಬೋದು ಅಂತ ನಿರೀಕ್ಷೆ ಇದೆಯಾ? ನೋಡಿ, ಇ ಡಿ ಅವರು ಟೋಟಲಿ 14 ದಿವಸದವರೆಗೂ ಸಹಿತ ಅವ್ರಿಗೆ ಕಸ್ಟಡಿ ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇದೆ. ಈಗ 14 ದಿವಸದ ಬದಲು 13 ದಿವಸ ಇ ಡಿ ಅವರು ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಸಹಿತ ಇ ಡಿ ಅವರು ನಮಗೆ ತಿರ್ಗಾ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥದ್ದಿಲ್ಲ. ಒಂದು ನೋಡಿ, ಅವ್ರು ಏನು ವಾದ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ಹೇಳಿಕೆಗಳು ಕೊಡ್ತಾ ಇಲ್ಲ ಅಂತಾರೆ. ಮತ್ತೆ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಈಗಾಗಲೇ ಐ ಟಿ ಅವರು ಏನು ಮಾಡಿದ್ರು, ಇ ಡಿ ಅವರು ಸಹಿತ ಶಿವಕುಮಾರ್ ಅವ್ರ ಮೇಲೆ ವೈಯಕ್ತಿಕವಾಗಿ ಏನು ಗುಜರಾತಿನ ಶಾಸಕರನ್ನು ತಂದು ಇಲ್ಲಿ ಸಪೋರ್ಟ್ ಕೊಟ್ಟಿದ್ರು ಅದಕ್ಕೆ ಪ್ರತಿಕೂಲವಾಗಿ ಅವ್ರ ಮೇಲೆ ದ್ವೇಷ ಸಾಧಿಸಬೇಕು ಅಂತಕ್ಕಂಥ ಏಕೈಕ ಕಾರಣದಿಂದ ಕೇಂದ್ರ ಸರ್ಕಾರದವರು ಐ ಟಿ ಮತ್ತು ಇ ಡಿನ ಅವರ ಕೈಗೊಂಬೆಯಾಗಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ.